ತಾರಸಿ ತೋಟಕ್ಕೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ಸುಗಂಧರಾಜದ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಸಾರಿ ಮಾಡಿದ್ದೆ ಹೂವಿನ ಬಗ್ಗೆ, ಗಿಡದ ಬಗ್ಗೆ. ಇವಾಗ ತುಂಬ ಬಿಟ್ಟುಬಿಟ್ಟಿದೆ ಗಡ್ಡೆಗಳು, ಹಂಗಾಗಿ ಇನ್ನೊಂದು ಸಾರಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ವೇಸ್ಟ್ ಬಕೆಟಲ್ಲಿ ಹಾಕಿಟ್ಟಿದ್ದೆ ನಾನು ಗಡ್ಡೆಗಳನ್ನ. ಇದು ಸುತ್ತಲೂ ಬಂದಿದ್ದಾವೆ ಗಡ್ಡೆಗಳು, ಆದರೆ ಇದೊಂದು ದೊಡ್ಡ ಗಡ್ಡೆಯಲ್ಲಿ ಒಂದು ದೊಡ್ಡ ತೆನೆ ಬಂದಿದೆ. ಕಡ್ಡಿ ಥರ ಬರುತ್ತೆ ತೆನೆ, ನೋಡಿ ಎಷ್ಟು ದೊಡ್ಡದು ಅಂದರೆ ಉದ್ದಕ್ಕೆ ಬಂದಿದೆ. ನೋಡಿ ಎಷ್ಟೊಂದು ಮೊಗ್ಗು ಬಿಟ್ಟಿದೆ ಅಂದರೆ ಎಣಿಸೋಕ್ಕಾಗೋದಿಲ್ಲ, ಅಷ್ಟೊಂದು ಮೊಗ್ಗು ಬಿಟ್ಟಿದೆ. ಇದೇನಾಗುತ್ತೆ ಅಂದರೆ ಎರಡೆರಡು ಹೂವನೇ ನೋಡಿ, ಜೋಡಿ ಜೋಡಿ ಹೂವು, ಇದು ಜೋಡಿ ಜೋಡಿ ಹೂವು ಮೊಗ್ಗುಗಳು ಬರುತ್ತೆ. ಜೋಡಿ ಜೋಡಿ ಹೂವು ಅರಳ್ಕೊಂಡು ಬರುತ್ತೆ ನೋಡೋದಕ್ಕೆ. ಸಂಜೆ ಹೊತ್ತು ಟೆರೆಸ್ ಮೇಲೆ ಬಂದುಬಿಟ್ರೆ ಇದಕ್ಕಿನ್ನ ಖುಷಿ ಬೇರೆ ಏನು ಇಲ್ಲ ಫ್ರೆಂಡ್ಸ್. ಗಿಡಗಳ ಹತ್ರ ಇದ್ದುಬಿಟ್ರೆ ನಮ್ಗೆ ಆರೋಗ್ಯನೂ ಒಳ್ಳೆಯದು, ನಮಗೆ ಟೈಮ್ ಪಾಸು ಆಗುತ್ತೆ. ಅಂದರೆ ಆರೋಗ್ಯಕ್ಕೆ ನಾವು ಗಿಡಗಳು ಹತ್ರ ಓಡಾಡೋದು, ಅದ್ರ ಗಾಳಿ ತಗೊಳ್ಳೋದು ಮಾಡ್ತಾಯಿದ್ರೆ ನಾವು ಆರೋಗ್ಯವಾಗಿ ಇರ್ತೀವಿ. ನೋಡಿ ಫ್ರೆಂಡ್ಸ್, ರೀಪಾಟ್ ಮಾಡಿಬಿಟ್ಟು ಸುಮಾರು 4-5 ಪಾಟ್ಗೆ ಹಾಕಿದ್ದೀನಿ ಗಡ್ಡೆಗಳನ್ನ. ನೋಡಿ ಎಷ್ಟೊಂದು ಗಡ್ಡೆಗಳು ಬಿಟ್ಟಿದ್ದಾವೆ ಅಂದರೆ ಸುಮಾರು ಗಡ್ಡೆಗಳು ಬಂದಿದ್ದಾವೆ. ಇವೆಲ್ಲ ಮೊನ್ನೆ ತೆಗೆದುಬಿಟ್ಟು ಸಪ್ರೇಟ್ ಮಾಡಿಟ್ಟಿದ್ದೀನಿ. ಈ ತೋಟಕ್ಕೆ ಎತ್ಕೊಂಡೋಗಿಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ರೀಪಾಟ್ ಮಾಡಿ ಗಡ್ಡೆಗಳಿಟ್ಟಿದ್ದೀನಿ. ಒಂದು ಗಡ್ಡೆಯಿಂದ ಎಷ್ಟು ಬೇಕೋ ಅಷ್ಟು ನಾವು ಗಿಡಗಳು ಮಾಡ್ಕೋಬೋದು. ನೋಡಿ ಇದು ಈ ಥರನೂ ಇಟ್ಬಿಟ್ರೆ ಇದಕ್ಕೆಲ್ಲ ಗಿಡ ಬರುತ್ತೆ, ಇಲ್ಲ ಒಂದೊಂದೇ ಬಿಡಿಸ್ಬಿಟ್ಟು ಇಡ್ಬೋದು. ಸುಮಾರು ಪಾಟ್ಗಳಿಗೆ ಹಾಕೋಬೋದು, ಇಲ್ಲ ಒಂದೊಂದು ಪಾಟ್ಗೆ ಇಷ್ಟಿಷ್ಟು ಹಾಕಿ ಇಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.